ರಾತ್ರೋರಾತ್ರಿ ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 20 ಕೋಟಿ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅನುಮಾನಾಸ್ಪದವಾಗಿ ಸಾಗಿಸಲಾಗ್ತಾ ಇದ್ದಂತಹ 20 ಕೋಟಿ ರೂಪಾಯಿಯನ್ನ ಈಗ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರಾತ್ರೋರಾತ್ರಿ ನಡೆದಂತಹ ಒಂದು ಭರ್ಜರಿ ಕಾರ್ಯಾಚರಣೆ ಇದೆ. ಮಳವಳ್ಳಿಯ SBI ಬ್ಯಾಂಕ್ ನಿಂದ ಸಾಗಿಸ್ತಾ ಇದ್ದ ಹಣ ಅಂತ ಬ್ಯಾಂಕ್ ಸಿಬ್ಬಂದಿ ಹೇಳ್ತಿದ್ದಾರೆ. ಆದ್ರೆ ರಾತ್ರೋರಾತ್ರಿ ಈ ಹಣ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು? ದಾಖಲಾತಿ ಪತ್ರದಲ್ಲಿ ವಾಹನದ ನಂಬರ್ನ ಕೂಡ ನಮೂದಿಸದೇ ಇರುವುದು ಅನುಮಾನಕ್ಕೆ ಕಾರಣ ಆಗಿದೆ. ಭದ್ರತೆ ಇಲ್ಲದೇನೆ 20 ಕೋಟಿಯಷ್ಟು ಹಣವನ್ನ ಬ್ಯಾಂಕ್ನಿಂದ ಸಾಗಿಸ್ತಾರಾ ಅನ್ನೋದು ಪ್ರಶ್ನೆ. ಪೂರ್ಣ ದಾಖಲಾತಿ ಒದಗಿಸಿದ ಬಳಿಕ ಹಣ ನೀಡಲಾಗುವುದು ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇರೋ ಹಣ ಎಲ್ಲಿಂದ ಬಂದಿದೆ ಅನ್ನೋದು ಸದ್ಯಕ್ಕೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ವಿಷಯ. ದಾಖಲಾತಿ ಪತ್ರದಲ್ಲಿ ವಾಹನದ ನಂಬರ್ ಕೂಡ ನಮೂದಿಸಿಲ್ಲ, ಜೊತೆಗೆ ಸೆಕ್ಯೂರಿಟಿ ಕೂಡ ಇರಲಿಲ್ಲ. 20 ಕೋಟಿ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಸಾಗಿಸ್ತಿದ್ದಾರೆ ಅನ್ನೋದು ಪ್ರಶ್ನೆ. ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಹೋಗಲು ಕೇಳಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಏನು ನಡೆದಿದೆ ಪೂರ್ಣ ಯಾರು ಏನು ದಬ್ಬಾಕೋಕ್ಕಾಗಲ್ಲ, ಇಲ್ಲೆಲ್ಲ ಇಲ್ಲೇ ಇರುತ್ತೆ, ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ, ಎಲ್ಲ ಇಲ್ಲೇ ಇರುತ್ತೆ, ನಾವೂ ಇಲ್ಲೇ ಇರ್ತೀವಿ. ವರದರಾಜವನ್ನ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಹೋಗಲು ಕೇಳಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಏನು ನಡೆದಿದೆ ಪೂರ್ಣ ಯಾರು ಏನು ದಬ್ಬಾಕೋಕ್ಕಾಗಲ್ಲ, ಇಲ್ಲೆಲ್ಲ ಇಲ್ಲೇ ಇರುತ್ತೆ, ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ, ಎಲ್ಲ ಇಲ್ಲೇ ಇರುತ್ತೆ, ನಾವೂ ಇಲ್ಲೇ ಇರ್ತೀವಿ. ವರದರಾಜವನ್ನ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಹೋಗಲು ಕೇಳಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಏನು ನಡೆದಿದೆ ಪೂರ್ಣ ಹಣ ಸಾಮಾನ್ಯ ಒಂದು ಮೂಟೆ ಬರ್ತಕ್ಕಂಥ ಯಾವುದೋ ಒಂದು ಗೂಡ್ಸ್ ಈರುಳ್ಳಿ ಮೂಟೆನೋ ಅಥವಾ ಅಕ್ಕಿ ಮೂಟೆನೋ ಬರ್ತಕ್ಕಂಥ ಒಂದು ಸಾಮಾನ್ಯ, ಇದರಲ್ಲಿ ಯಾವುದೇ ಭದ್ರತೆ ಇಲ್ಲ. ಆ ರೀತಿಯಾದಂಥ ಒಂದು ಟೆಂಪೋದಲ್ಲಿ ಬಂದಿದೆ. ಅದು ಬಂದಿರತಕ್ಕಂಥದ್ದು ರಾತ್ರಿ 9:30 to 11:00 ವೇಳೆಯಲ್ಲಿ, 11:30 ವೇಳೆಯಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ಅದರ ಬಗ್ಗೆ ಅನುಮಾನ ಆಗಿ ಎಲೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿದ್ದು. ಅವ್ರು ಬಂದು ಎಲ್ಲ ಲೆಕ್ಕ ಹಾಕಿ ಈಗ 20 ಕೋಟಿ ಹಣವನ್ನು ಕೂಡ ಬ್ಯಾಂಕ್ನಲ್ಲೇ ಈ ಸ್ಟ್ರಾಂಗ್ ರೂಮ್ನಲ್ಲೇ ಸೀಸ್ ಮಾಡಿದ್ದಾರೆ. ಆ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಟ್ರಾನ್ಸಾಕ್ಷನ್ ಮಾಡೋ ಆಗಿಲ್ಲ.